ನಾನು ಹೊಳೆ ನರಸೀಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ನಂತರ ಜಿಲ್ಲಾ ಮಟ್ಟದ ಕಾರ್ಯದರ್ಶಿಯಾಗಿ 1995 ರಲ್ಲಿ ಚುನಾವಣೆಯ ಮೂಲಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಆಯ್ಕೆಯಾಯಿತು ನಾನು ಅಧ್ಯಕ್ಷನಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ನನ್ನ ಮತದಾರರಿಗೆ ಕೊಟ್ಟಂತ ಆಶ್ವಾಸನೆಗಳು ಅಂತ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಅಖಿಲ ಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನ ನಾನು ನಡೆಸುತ್ತೇನೆ ಕನ್ನಡದ ಪ್ರಪ್ರಥಮ ಶಿಲಾ ಶಾಸನ ದೊರೆತಿರತಕ್ಕಂತ ಹಲ್ಮಿಡಿ ಗ್ರಾಮದಲ್ಲಿ ಒಂದು ಸ್ಮಾರಕ ಭವನವನ್ನ ಸ್ಮಾರಕ ಮಂಟಪವನ್ನ ನಿರ್ಮಾಣ ಮಾಡತಕ್ಕಂತದ್ದು ಮೂರನೇದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಖರ್ಚಾಗಿ ಉಳಿತಕ್ಕಂತ ಹಣ ಮತ್ತು ಸರ್ಕಾರದ ಸಹಕಾರ ಸಾರ್ವಜನಿಕರ ಸಹಕಾರದೊಡನೆ ಒಂದು ಸಾಹಿತ್ಯ ಭವನವನ್ನ ನಿರ್ಮಾಣ ಮಾಡುತ್ತೇನೆ ಆ ಮೂಲಕವಾಗಿ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಸಾಹಿತ್ಯಕ ಸಾಂಸ್ಕೃತಿಕ ಒಂದು ಪುನರುತ್ಥಾನವನ್ನ ಮಾಡಬೇಕು ಅಂತಕಂತ ಒಂದು ಆಶಯ ನನ್ನದಾಗಿದೆ ಅಂತಕಂತ ಒಂದು ಆಶ್ವಾಸನೆಯನ್ನ ನನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹೃದಯ ಮತದಾರರಿಗೆ ಹಾಸನ ಜಿಲ್ಲೆಯ ಜನತೆಗೆ ನಾನು ಆಶ್ವಾಸನೆಯನ್ನ ಕೊಟ್ಟಿದ್ದೆ ಅದರಂತೆ 1995 ರ ಸಂದರ್ಭದಲ್ಲಿಯೇ ನನಗೆ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಳ್ಳಿ ಹಬ್ಬವನ್ನು ಆಚರಿಸಬೇಕು ಅಂತಕಂತ ಒಂದು ಹಿನ್ನೆಲೆಯಲ್ಲಿ ನಾಡಿನ ಬಹುತೇಕ ಸಾಹಿತ್ಯ ದಿಗ್ಗಜರನ್ನ ಕರೆಸಿ ಬೆಳ್ಳಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ವಿ ಆ ಸಂದರ್ಭದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪದಾಧಿಕಾರಿಗಳು ನಾಡಿನ ಪ್ರಖ್ಯಾತ ಸಾಹಿತಿಗಳೆಲ್ಲರೂ ಆಗಮಿಸಿದ್ರು ಇಲ್ಲಿ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಡೆಸತಕ್ಕಂತದ್ದು ಸೂಕ್ತ ಅಂತಕಂತ ಒಂದು ನಿಲುವಿಗೆ ಬರಲಾಗಿ 1996 ರಲ್ಲಿ 4 ದಿವಸಗಳ ಕಾಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಸನನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ನಡೆದಿರತಕ್ಕಂತ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತದ್ದೇ ಈ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿ ಸಮನ್ವಯ ಕವಿಗಳಾಗಿರತಕ್ಕಂತ ಸನ್ಮಾನ್ಯ ಚನ್ನವೀರ ಕಣವಿಯವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಈ ಒಂದು ಸಮ್ಮೇಳನವನ್ನ ಯಶಸ್ವಿಗೊಳಿಸತಕ್ಕಂತ ವಿಚಾರದಲ್ಲಿ ಅವರು ನೀಡಿದಂತ ಮಾರ್ಗದರ್ಶನವನ್ನ ನಾವೆಲ್ಲರೂ ಸಹ ವಿಶೇಷವಾಗಿ ಹಾಸನ ಜಿಲ್ಲೆಯ ಜನ ಸ್ಮರಿಸಿಕೊಳ್ಳಬೇಕಾಗಿರತಕ್ಕಂತದ್ದು ಆದ್ಯ ಕರ್ತವ್ಯವಾಗಿದೆ ಇವತ್ತು ನಾನು ಮೊದಲೇ ಹೇಳಿದ ಹಾಗೆ ಸಮ್ಮೇಳನವನ್ನ ನಾಲ್ಕು ಇಡೀ ಇತಿಹಾಸದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಇತಿಹಾಸದಲ್ಲಿ 4 ದಿವಸಗಳ ಕಾಲ ನಡೆದಿರತಕ್ಕಂತ ಏಕೈಕ ಸಮ್ಮೇಳನ ಮತ್ತು ಕನ್ನಡದ ಪ್ರಧಾನಿಯೊಬ್ಬರು ಅಖಿಲ ಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನ ಉದ್ಘಾಟನೆ ಮಾಡಿರತಕ್ಕಂತದ್ದು ಅಖಿಲ ಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನದ ಇತಿಹಾಸದಲ್ಲಿಯೇ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ವಿಚಾರವನ್ನ ಅಂತಕ್ಕಂಥ ಮಾತನ್ನು ಹೇಳಿ ಅವತ್ತು ಇವತ್ತಿನಷ್ಟು ದುಡ್ಡು ಕೊಡ್ತಿರಲಿಲ್ಲ ಏನು ಸರ್ಕಾರ ಕೊಟ್ಟಂತ 15 ಲಕ್ಷ ಹಣವನ್ನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬಿಟ್ಟು ಸಾರ್ವಜನಿಕರ ಸಹಕಾರದಿಂದ ನೌಕರರ ಸಹಕಾರದಿಂದ ಸುಮಾರು 55 ಲಕ್ಷ ಹಣದಲ್ಲಿ ಅರ್ಥಪೂರ್ಣವಾದಂತಹ ಸಮ್ಮೇಳನವನ್ನು ನಡೆಸಿದ್ದೀವಿ ಅಂತಕ್ಕಂಥ ಒಂದು ಸಂತೃಪ್ತಿ ನನ್ನಲ್ಲಿದೆ ಅಲ್ಲಿ ಎಲ್ಲ ಒಟ್ಟು ಒಂದು 10 ಲಕ್ಷ ರೂಪಾಯಿ ಹಣ ಉಳಿತು ನಮಗೆ ಎಲ್ಲ ಸೇರಿ ಒಂದು 10 ಲಕ್ಷ ರೂಪಾಯಿ ಹಣ ಉಳಿತು ಬೇರೆ ಒಂದು ಒಂದು FD ಆಗಿ ಇಟ್ಟಿದ್ವಿ ಇವೆಲ್ಲವನ್ನು ಸೇರಿ ಅವತ್ತೇ ನಾನು ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಈ ಸಮ್ಮೇಳನ ಈ ಒಂದು ಸಾಹಿತ್ಯ ಭವನದ ಶಿಲಾಶಾಸನವನ್ನು ಸಹ ಆಗಿರತಕ್ಕಂಥದ್ದು ಹಾಸನ ಜಿಲ್ಲೆಯ ಜನತೆಗೆ ಉದ್ಘಾಟನೆ ಆಗಿರತಕ್ಕಂಥದ್ದು ಗೊತ್ತಿರತಕ್ಕಂತಹ ವಿಚಾರವೇ ಇವಾಗ ನಮ್ಗೆ ಅದರೊಳಗೆ ಏನಾಯ್ತು ಅಂದ್ರೆ ನನಗೆ ನನ್ನ ಅವಧಿಯೂ ಸಹ ಪೂರ್ಣವಾಯ್ತು ಬಂತು ಒಂದು ಜಿಲ್ಲಾ ಮಟ್ಟದ ಸಮ್ಮೇಳನ 2 ತಾಲೂಕು ಮಟ್ಟದ ಸಮ್ಮೇಳನಗಳು 3-4 ಹೋಬಳಿ ಸಮ್ಮೇಳನಗಳನ್ನು ಮಾಡತಕ್ಕಂಥದ್ದು ಸುಮಾರು 200ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಈ ಒಂದು ಅವಧಿಯಲ್ಲಿ ನಾನು ಮಾಡಿಕೊಂಡು ಬಂದಿದ್ದೇನೆ ಈ ಏನು ಒಂದು 10 ಲಕ್ಷ ಹಣ ಒಂದು ಮ್ಯಾಚಿಂಗ್ ಗ್ರ್ಯಾಂಟ್ಸ್ಗೆ 10 ಲಕ್ಷ ಉಳಿತು ಇನ್ನು ಉಳಿದ ಹಣವನ್ನು ಸರ್ಕಾರ ಕೊಡ್ತು
ಆ ಸರ್ಕಾರದ ಹಣ ಮತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಉಳಿದಂತ ಹಣದಿಂದಾಗಿ ಮುಂದಿನ ಅಧ್ಯಕ್ಷರು ಆ ಸಾಹಿತ್ಯ ಭವನವನ್ನು ನಿರ್ಮಾಣ ಮಾಡಿರತಕ್ಕಂತದ್ದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಮತ್ತೊಂದು ನನ್ನ ಆಶಯ ಹಲ್ಮಿಡಿ ಗ್ರಾಮದಲ್ಲಿ ಸ್ಮಾರಕ ಭವನವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂತ ಒಂದು ವಾತಾವರಣವನ್ನು ಅಲ್ಲಿ ಆ ಊರಿಗೆ ಹೋಗಿ ಹಲವಾರು ಬಾರಿ ಒಂದು ಸಂಘಟನೆಯನ್ನು ಮಾಡುವುದರ ಮೂಲಕ ಕನ್ನಡ ಪರವಾದಂತಹ ವಾತಾವರಣವನ್ನು ಮಾಡುವುದರ ಮೂಲಕ ಆಗ್ಲೇ ಒಂದು ಭೂಮಿಕೆಯನ್ನು ನಾನು ಸೃಷ್ಟಿ ಮಾಡಿದ್ದೆ. ಆ ಒಂದು ಆಶಯವನ್ನು ನನ್ನ ಗೆಳೆಯರಾಗಿರ್ತಕ್ಕಂಥ ಮದನ್ ಗೌಡರು ನೆರವೇರಿಸಿದ್ದಾರೆ. ಅವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೆ.